ನಮಸ್ತೆ ಗೆಳೆಯರೆ, ನಾವು ಶಿವನಂಜಯ್ಯ ಬಾಳೆಕಾಯಿ ಅವರ ಮನೆಗೆ ಹೊರಟಿದ್ವಿ. ಅವರು ಸಾಮಾನ್ಯರಲ್ಲ, ರೈತರಿಗೆ ರೈತರು, ರಾಜರಿಗೆ ರಾಜರು. ಹೇಗೋ ರೈತರಿಗೆ ರೈತರು, ನೀರು ಕಡಿಮೆ ಇದ್ದರೂ ಹೆಚ್ಚು ಬೆಳೆ ಬೆಳೆಯುವುದನ್ನ ಕರ್ನಾಟಕಕ್ಕೆ ಕಲಿಸಿಕೊಡ್ತಾ ಇದ್ದಾರೆ ಅಂತ ವ್ಯಕ್ತಿನ ಸಂಧಿಸಲು ಮಾತನಾಡಲು ಹೊರಟಿದ್ದಾಗ ಕೆಬಿ ಕ್ರಾಸ್ ಅಲ್ಲಿ ಹಸಿವಾಯಿತು. ಹಸಿವಾದಾಗ ಯೋಗೇಶ್ವರಿ ಮೆಸ್ ಇತ್ತು, ಅಲ್ಲಿ ನಮಗೆ ಮುದ್ದೆ ಊಟ ಸಿಕ್ತು. ನೋಡಿ ಈ ಮುದ್ದೆ ಊಟ ಇದೆ ಅಲ್ಲ, ಇಲ್ಲಿ ಬರ ನೋಡು. ಸಾರಿ ಈ ಕಡೆಗಿದೆ, ಈ ಕಡೆಗೆ ಬರ್ತಾ ಇಲ್ಲ. ಯಾಕೇಳಿ ನೋಡಿ, ನಮ್ಮ ಪೂರ್ವಜರ ಅಡುಗು ಅಡುಗು ಹೊತ್ತು ಒಂದೊಂದು ಕಡೆ ಒಂದೊಂದು ಅಂತಾರೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದಾರೆ ನೋಡಿ. ಇದನ್ನ ಇಲ್ಲಿಟ್ರೆ ಅವಾಗ ಸಾರು ಒಂದು ಕಡೆಗೆ ಬರುತ್ತೆ. ಇದನ್ನ ನಿಮಗೆ ಪರಿಚಯ ಮಾಡಿಸ್ಬೇಕು ಅನಿಸ್ತು. ಇವತ್ತು ನಮ್ಮ ಹಳ್ಳಿಯ ಸೊಗಡು ಕೆಬಿ ಕ್ರಾಸ್ ಅಲ್ಲಿ ಕಾಣಿಸ್ತು. ನಾವೆಲ್ಲ ನೋಡ ಒಂದ್ಸಲ ತೋರಿಸಿ ಎಲ್ಲರನ್ನೂ ಅಡುಗೆ. ಅಡಿಕಿನಿಂದ ಏನು ಮುದ್ದೆನ ಹಿಂಗ್ ಮುರಿಬೇಕು, ಮುರಿದು ಮುದ್ದೆನ ಚೆನ್ನಾಗಿ ಸಾರಲ್ಲಿ ಅದ್ಬೇಕು, ಅದ್ದಿ ನುಂಗಬೇಕು. ಹಲೋ ಅಪ್ಪಿ, ನೀವೇನು ನೀವು ಇಷ್ಟು ಸುಂದರವಾಗಿ ಮಾಡ್ತಾ ಹೇಳೋದು ಮುದ್ದೆ ಏನ್ ಕೇಳಿದ್ರೆ ಬಾಪಿ, ಇವ್ರು ಹೇಳಿದ್ರೆ ನಿಮ್ ಹೋಟ್ಲ್ ಬಗ್ಗೆ ಹೇಳಪ್ಪ. ಮೂರುವರೆ ವರ್ಷ ಆಯ್ತು ಮೊದ್ಲೇನ್ ಮಾಡ್ತಾರೆ ನಮ್ಮ ಅಪ್ಪರು ಹೋಟ್ಲ ಮಾಡ್ತಾರೆ. ಮತ್ತೆ ಈ ಅಡುಗೆ ಇಲ್ಲದೆ ಅಂದ್ರೆ ರೈತರು ತಿಂತಾರ? ಅಲ್ಲ ತಿಂತಾರೆ ಕೆಲವರು, ಯಾಕೆ ಮುದ್ದೆ ಮಿಕ್ಸ್ ಮಾಡ್ಕೊಂಡ್ರೆ ತಾನೆ. ಮತ್ತೆ ಯಾಕೆ ಅಡುಗೆ ಮಾಡಿದ್ರೆ ಬೇಕು ಕೆಲವರಿಗೆ, ಕೆಲವರು ಕೇಳ್ತಾರೆ ಮುದ್ದೆ ಎಲ್ಲ ಮಿಕ್ಸ್ ಆಗುತ್ತೆ, ಒಂದು ಐಸ್ ಬೇಕು ಈ ಸೈಡ್ ಅಂತಾರೆ. ನಿಮ್ ಹೆಸರು ಹೇಳಪ್ಪ? ಮಲ್ಲಿಕಾರ್ಜುನ್ ಅಂತ. ಮಲ್ಲಿಕಾರ್ಜುನ್ ಧನ್ಯವಾದ ಗೆಳೆಯರೇ. ಅಹೋರಾತ್ರ ರಮಧಾನ್ಯವಿದೋ ಸಾಮಾನ್ಯ ಧಾನ್ಯವಲ್ಲ, ರಾಗಿ ಮುದ್ದೆ ತಿಂದವಗೆ ರೋಗ ಬರುವುದಿಲ್ಲ. ರಾಗಿ ಮುದ್ದೆ ತಿಂದವಗೆ ರೋಗ ಬರುವುದಿಲ್ಲ. ರಾಗಿ 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 ಸಾಮಾನ್ಯ ಧಾನ್ಯವಲ್ಲ, ರಾಗಿ ಮುದ್ದೆ ತಿಂದವಗೆ ರೋಗ ಬರುವುದಿಲ್ಲ. ರಾಮಧಾನ್ಯವಿದೋ ಸಾಮಾನ್ಯ ಧಾನ್ಯವಲ್ಲ, ರಾಗಿ ಮುದ್ದೆ ತಿಂದವಗೆ ರೋಗ ಬರುವುದಿಲ್ಲ. ಕಪ್ಪದಿದ್ದರೂ ನಿನ್ನ ಹೊಳೆಸುವ ಧಾನ್ಯ, ದಪ್ಪದಿದ್ದವರ ಕೊಬ್ಬು ಇಳಿಸುವ ಧಾನ್ಯ. ಕಪ್ಪದಿದ್ದರೂ ನಿನ್ನ ಹೊಳೆಸುವ ಧಾನ್ಯ, ದಪ್ಪದಿದ್ದವರ ಕೊಬ್ಬು ಇಳಿಸುವ ಧಾನ್ಯ. ಬಡವರು ದರದಾಧಾರದ ಕಬ್ಬಿಣ ಧಾನ್ಯ, ಬಡವರು ದರದಾಧಾರದ ಕಬ್ಬಿಣ ಧಾನ್ಯ. ಪೋಷಕಾಂಶ ತುಂಬಿರುವ ಪುಷ್ಕಳ ಧಾನ್ಯ ಇದು ರಾಮಧಾನ್ಯ, ಇದುವೇ ರಾಮಧಾನ್ಯ. ರಾಮಧಾನ್ಯ ಇದುವೇ ರಾಮಧಾನ್ಯ. ರಾಗಿ 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 ರಾಗಿ. ರೊಟ್ಟಿ ಮುದ್ದೆ ಉಪ್ಪಿಟ್ಟು ದೋಸೆ ಗಂಜಿ ಹಾಲ್ವಾಯಿ, ಹೊಟ್ಟೆ ತುಂಬ ತಿಂದವನೇ ರಟ್ಟೆ ಗಟ್ಟಿ ಸಿಪಾಯಿ. ರೊಟ್ಟಿ ಮುದ್ದೆ ಉಪ್ಪಿಟ್ಟು ದೋಸೆ ಗಂಜಿ ಹಾಲ್ವಾಯಿ, ಹೊಟ್ಟೆ ತುಂಬ ತಿಂದವನೇ ರಟ್ಟೆ ಗಟ್ಟಿ ಸಿಪಾಯಿ. ರಾಗಿ ಹೆಸರು ಕೇಳಿದೊಡನೆ ಮಧುಮೇಹವು ಮಾರು ದೂರ, ರಾಗಿ ಹೆಸರು ಕೇಳಿದೊಡನೆ ಮಧುಮೇಹವು ಮಾರು ದೂರ. ರಾಗಿ ಮೊಸರ ಕುಡಿದವನು ಸಾಟಿಯಾರು ಹೇಳುಬಾರ, ರಾಗಿ ಮೊಸರ ಕುಡಿದವನು ಸಾಟಿಯಾರು ಹೇಳುಬಾರ. ರಾಮಧಾನ್ಯ ಇದು ರಾಮಧಾನ್ಯ, ರಾಮಧಾನ್ಯ ಇದು ರಾಮಧಾನ್ಯ. ರಾಗಿ 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 ರಾಗಿ. ಮುದ್ದೆಗಿಲ್ಲ ಹೆಚ್ಚು ಖರ್ಚು ಮುದ್ದೆ ನಮ್ಮ ಅಚ್ಚುಮೆಚ್ಚು, ಮದ್ದು ಬೇಡದಿದ್ದಲ್ಲಿ ಹಚ್ಚಿಕೊಳ್ಳಿ ರಾಗಿ ಹುಚ್ಚು. ಮುದ್ದೆಗಿಲ್ಲ ಹೆಚ್ಚು ಖರ್ಚು ಮುದ್ದೆ ನಮ್ಮ ಅಚ್ಚುಮೆಚ್ಚು,
ಹೆಚ್ಚು ಮದ್ದು ಬೇಡದಿದ್ದಲ್ಲಿ ಹಚ್ಚಿಕೊಳ್ಳಿ ರಾಗಿ ಹುಚ್ಚು ಭೂಮಿಯಂತೆ ಕುಂಡು ಧಾನ್ಯ ಕನ್ನಡಿಗರ ಗಂಡು ಧಾನ್ಯ ಭೂಮಿಯಂತೆ ಗುಂಡು ಧಾನ್ಯ ಕನ್ನಡಿಗರ ಗಂಡು ಧಾನ್ಯ ಜನಕನಳಿಯ ಮೆಚ್ಚಿರುವ ಕನಕ ನುಡಿದ ಸಿರಿಧಾನ್ಯ ಜನಕನಳಿಯ ಮೆಚ್ಚಿರುವ ಕನಕ ನುಡಿದ ಸಿರಿಧಾನ್ಯ ರಾಮಧಾನ್ಯ ಇದು ರಾಮಧಾನ್ಯ ರಾಮಧಾನ್ಯ